ಚಿಕ್ಕೋಡಿಯಲ್ಲಿ ಎನ್ಸಿಪಿ ಸಂಸ್ಥಾಪಕ ಶರದ್ ಪವಾರ್ ಅವರ ಜನ್ಮದಿನಾಚರಣೆ. ಚಿಕ್ಕೋಡಿಯಲ್ಲಿ ಮಾಜಿ ಕೇಂದ್ರ ಕೃಷಿ ರಕ್ಷಣಾ ಸಚಿವ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಮಾಜಿ ಅಧ್ಯಕ್ಷ ಹಾಗೂ ಎನ್ಸಿಪಿ ಪಕ್ಷದ ಸಂಸ್ಥಾಪಕ ಶರದ್ ಪವಾರ್ ಅವರ 84ನೇ ಜನ್ಮದಿನಾಚರಣೆಯು ಅದ್ಧೂರಿಯಾಗಿ ಆಚರಿಸಲಾಯಿತು. ಚಿಕ್ಕೋಡಿ ಪಟ್ಟಣದ ಎನ್ಸಿಪಿ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಶರದ್ ಪವಾರ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಎನ್ಸಿಪಿ ಪಕ್ಷದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಸರ್ದಾರ್ ಖಾನ್ ಪಠಾಣ್ ಅವರು ಮಾತನಾಡಿ, ಶರದ್ ಪವಾರ್ ಅವರ ಒಬ್ಬರು ಧೀಮಂತ ನಾಯಕರು. ಕೇಂದ್ರದ ರಕ್ಷಣಾ ಕೃಷಿ ಸಚಿವರಾಗಿ ದೇಶಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ದೇಶದ ಪ್ರಧಾನಮಂತ್ರಿ ಆಗಬೇಕು ಎನ್ನುವ ಆಸೆವಿದೆ. ಅದಲ್ಲದೆ ಮುಂಬರುವ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ನಿಲ್ಲಿಸಬೇಕು ಎಂಬ ಚಿಂತನೆಯಲ್ಲಿ ಇದ್ದೇವೆ ಎಂದರು. ಬಳಿಕ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ರಾಯ್ ಜಾಧವ್ ಮಾತನಾಡಿ, ಶರದ್ ಪವಾರ್ ಅವರ ದೇಶದ ಶ್ರೇಷ್ಠ ನಾಯಕ, ದೇಶಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಿದೆ. ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಿ ಸರ್ದಾರ್ ಖಾನ್ ಪಠಾಣ್ ಅವರನ್ನು ಮುಂದಿನ ಚುನಾವಣೆಯಲ್ಲಿ ಎನ್ಸಿಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಉದ್ಯಮಿ ರಾಜ್ ಜಾಧವ್ ಸಹ ಮಾತನಾಡಿದರು. ಈ ಸಂದರ್ಭದಲ್ಲಿ ಖಲೀಲ್ ಪಿರ್ಜಾದೆ, ನಯೀಮ್ ಮುಲ್ಲಾ, ರಜಾಕ್ ಪಠಾಣ್, ಹಾಲಿವುಡ್ ಟೇಲರ್ ಶಕೀಲ್ ಅಮ್ಮನ್ಗಿ ಸೇರಿದಂತೆ ಎನ್ಸಿಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. मौके पर शरद पवार जी का जन्मदिन है, 84 वर्ष, और उस मौके पर यहाँ सब हमारे एनसीपी कार्यकर्ते जमा हुए हैं. और मेरा ये कहना है कि ये माजी कृषि मंत्री बहुत अच्छे से अपना काम निभाए हैं और ये पंत प्रधान के लायक हैं, और हम उम्मीद चाहते हैं कि एक बार वो पंत प्रधान हो जाए. और बाकी जो राज भाई ने जो बताया उस मुताबिक हम भी इसके पालन करने वाले हैं. 84 वा शरद पवार यांचा वाढदिवसा निमित्त कार्यक्रम आयोजित केला आहे. पटानकांच्या अध्यक्षतेखाली दिल्ली जाते बोला. शरद पवार यांचं कर्तृत्व सांगण्याजोगा किती सांगितलं तर ते कमीच आहे. एवढं आहे की कित्येक वर्षानंतर सुद्धा पवार साहेबांचं कर्तृत्व सांग आमच्यासारखे कार्यकर्ते सांगत राहतील आणि सांगणारच आम्ही. त्याच्यापुढं जे कार्य चालू राहील शरद पवार यांच्या आशीर्वादानंच आमच्या इथं कर्नाटकमध्ये कार्य चालू राहणार आहे. आणि कार्यकर्ते पण त्या जोडीचं आता आहेत. आणि पठाण साहेबांना आम्ही याच्यापुढं आमदारकीचं तिकीट देऊन आम्ही यांना या वेळेला उभा करणार आहे. तर आतापासूनच आम्ही सगळेजण आता कामाला लागतो एवढं बोलून. युवतीन दिवसा सन्मान्य श्री शरद पवारजी ಅವರ 84ನೇ ಹುಟ್ಟುಹಬ್ಬವನ್ನು ನಾವು ಇವತ್ತು ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ ಚಿಕ್ಕೋಡಿ ಕಚೇರಿಯಲ್ಲಿ ನಮ್ಮ ಚಿಕ್ಕೋಡಿಯ ಅಧ್ಯಕ್ಷರಾದಂತಹ ಸರ್ದಾರ್ ಪಠಾಣ್ ಸಾಹೇಬರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಎಲ್ಲ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಇಲ್ಲಿ ಬಂದಿದ್ದಾರೆ. ಹೋದ ಸಲ ಎಲೆಕ್ಷನ್ದಾಗ ನಾವು ನೋಡಿದ್ದೀವಿ ಸ್ವಲ್ಪರಾಗ ನಮ್ಮದೊಂದು ಅಭ್ಯರ್ಥಿ ನಿಪ್ಪಾಣ್ಯಾಗ ಸನ್ಮಾನ್ಯ ಉತ್ತಮ್ ಪಾಟೀಲ್ ಅವರು ಕೆಲವೇ ಮತಗಳಿಂದ ಅಂತರದಿಂದ ಆ ಒಂದು ಸ್ಥಾನವನ್ನು ತಗೊಳ್ಳಿಕ್ಕೆ ಅಸಫಲರಾದರು. ಆದರೆ ಮುಂಬರುವ ದಿನದಲ್ಲಿ ನಮ್ಮ ಶರದ್ ಪವಾರ್ಜಿ ಅವರು ಆಗಲಿ, ಆಮೇಲೆ ಚಿಕ್ಕೋಡಿಯ ರಾಷ್ಟ್ರವಾದಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಮುಂದಿನ ದಿವಸದಲ್ಲಿ ಬರುವ ಇಲೆಕ್ಷನ್ದಲ್ಲಿ ನಮ್ಮ ಒಂದು ಅಭ್ಯರ್ಥಿ ಆಯ್ಕೆ ಮಾಡಬೇಕಂಥೇಳಿ ನಾವು ಎಲ್ಲರ ಕಡೆ ಬೇಡ್ಕೊಳ್ತೀನಿ. ಯಾಕಂದರೆ ಇವತ್ತಿನ ಬೇಡಿಕೆ ಇದೆ, ಯಾವುದೇ ಪಕ್ಷ ಕರ್ನಾಟಕದಲ್ಲಾಗಲಿ ಮತ್ತು ಭಾರತದಲ್ಲಾಗಲಿ ಸರಿಯಾಗಿ ಸರ್ಕಾರ ನಡೆಸ್ತಾ ಇಲ್ಲ. ಅದಕ್ಕೆ ನಮ್ಮ ಈ ರಾಷ್ಟ್ರವಾದಿ ಪಕ್ಷ ಇವತ್ತು ಚಿಕ್ಕೋಡಿಯಲ್ಲಿ ಒಂದು ಚಿಕ್ಕೋಡಿ ಆಗಲಿ, ನಮ್ಮ ನಿಪ್ಪಾಣಿ ಆಗಲಿ, ಇಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಅಲ್ಲಿ ಆಗಲಿ ಒಂದು ಸ್ಥಾನವನ್ನು ತಗೊಳ್ಬೇಕು. ಹಾಗೂ ಹೋದ ಸಲನೂ ನಾನು ಒಂದು ಮಾತು ಹೇಳಿದ್ದೆ, ನಮ್ಮ ಸರ್ದಾರ್ ಪಠಾಣ್ ಸಾಹೇಬ್ರಿಗೆ ಎಲ್ಲ ಕ್ಷಮತೆ ಇದೆ ಒಂದು MLA ಆಗುವಂಥ. ಅದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಮುಂಬರೋ ಇಲೆಕ್ಷನ್ದಾಗ ನಮ್ಮ ಚಿಕ್ಕೋಡಿ ಕ್ಷೇತ್ರದಾಗ ಪಠಾಣ್ ಸರ್ ಅವ್ರಿಗೆ
एम एल ए स्थानों को टिकेट को सल ना प्रयत्न एम एल ए मास्क नमदेलू आशे ऐति धन्यवाद फ्रेंड्स।